ಫಿಜಿಷಿಯನ್ ಫ್ರಮ್ ಬುದೋ. ತಾವೆಲ್ಲರೂ ತಮ್ಮ ಮನೆಯಲ್ಲಿ ಸುರಕ್ಷಿತ ಹಾಗೂ ಆರೋಗ್ಯವಾಗಿ ಇದ್ದೀರಿ ಅಂತ ಭಾವಿಸುತ್ತೇನೆ. ನಿಮ್ಮ ಜೊತೆ ನಾಲ್ಕು ಮಾತನ್ನು ಶೇರ್ ಮಾಡಬೇಕಂತ ಬಯಸುತ್ತೇನೆ. ಕೋವಿಡ್ ಕಾಯಿಲೆ ಹಾಗೂ ಲಾಕ್ಡೌನ್ ಇಂದ ಎಲ್ಲರಿಗೆ ತುಂಬಾ ಕಷ್ಟವಾಗಿದೆ. ಬಹಳಷ್ಟು ತೊಂದರೆಯನ್ನು ಎದುರಿಸುತ್ತಾ ಇದ್ದೀವಿ ನಾವು. ಟಿವಿ ಹಾಗೂ ಪೇಪರಲ್ಲಿ ಸಾಕಷ್ಟು ವಾರ್ತೆ ಬರ್ತಾ ಇದೆ. ಡಯಾಬಿಟಿಸ್ ಕಾಯಿಲೆ, ಬಿ ಪಿ ಕಾಯಿಲೆ, ಹೃದಯ ರೋಗ ಕಾಯಿಲೆ ಹಾಗೂ ಜನರು 65 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನವರು ಅಂತ ಜನರಿಗೆ ಕೋವಿಡ್ ಕಾಯಿಲೆಯಿಂದ ಹೆಚ್ಚು ತೊಂದರೆ ಆಗುವುದೇ ಅಂತ ಸಂಭವನೆ ಬಂದಿದೆ. ಆ ತರ ವಾರ್ತೆ ಕೂಡ ಬಂದಿದೆ. ಹೆದುವಂತದ್ದು ಏನು ಅವಶ್ಯಕತೆ ಇಲ್ಲ, ಆದ್ರೆ ಜಾಗ್ರತೆಯನ್ನು ಕಾಯ್ಕೋಬೇಕು. ಈಗ ನಿಮ್ಮ ಕಾಯಿಲೆಯನ್ನು ನೀವು ಹತೋಟಿಗೆ ಇಟ್ಕೊಂಡ್ಬಿಟ್ರೆ ಕೋವಿಡ್ ಇಂದ ಬರುವ ತೊಂದರೆ ನಾವು ಕಡಿಮೆ ಮಾಡಬಹುದು. ಈಗ ಡಯಾಬಿಟಿಸ್ ಪೇಷಂಟ್ಗೆ ಸ್ವಲ್ಪ ಸಲಹೆ ಸೂಚನೆಯನ್ನು ಹೇಳಬಹುದು. ತಾವು ಎಲ್ಲರೂ ಡಯಾಬಿಟಿಸ್ ಪೇಷಂಟ್ಗಳು ತಮ್ಮ ಶುಗರ್ ಲೆವೆಲನ್ನು ಸರಿಯಾಗಿ ಕಂಟ್ರೋಲ್ ಮಾಡ್ಕೋಬೇಕು. ತಮ್ಮ ಮನೆಯಲ್ಲಿ ಗ್ಲುಕೋಮೀಟರ್ನಿಂದ ರೆಗ್ಯುಲರ್ ಆಗಿ ಶುಗರ್ ಚೆಕ್ ಮಾಡ್ಕೋಬೇಕು. ಫಾಸ್ಟಿಂಗ್ ಶುಗರ್ ಅಂದರೆ ಖಾಲಿ ಹೊಟ್ಟೆಗೆ ಶುಗರು ಸುಮಾರು 110 mg/dL ಹಾಗೂ ಊಟದ ನಂತರ 2 ಗಂಟೆ ಊಟದ ನಂತರ 160 mg/dL ಅಷ್ಟು ಮೇಂಟೈನ್ ಮಾಡಿದರೆ ಒಳ್ಳೆಯದು. ತಪ್ಪದೆ ಮಾತ್ರೆಯನ್ನು ತಗೋಬೇಕು. ಊಟದ ಆಹಾರದಲ್ಲಿ ಶುಗರ್ರಹಿತ ಆಹಾರ ಮತ್ತು ಲೋ ಕ್ಯಾಲರಿ ಆಹಾರವನ್ನು ಪಡೆಯಬೇಕು. ಹಣ್ಣು ತಿನ್ನುವಲ್ಲಿ ತಾವು ಸೇಬು ಹಣ್ಣು, ಪೇರು ಹಣ್ಣು ಅಥವಾ ಮೊಸಂಬಿಯನ್ನು ಸೇವಿಸಬಹುದು. ಮಜ್ಜಿಗೆಯನ್ನು ಕುಡಿಯಬಹುದು, ಹಾಗೆ ಬಿಸಿ ನೀರು ಕುಡಿಯೋದು ಒಳ್ಳೆಯದು. ಈಗ ಲಾಕ್ಡೌನ್ನಿಂದ ತಮಗೆ ವಾಕಿಂಗ್ ಮಾಡೋಕ್ಕೆ ಅನುಕೂಲತೆ ಇಲ್ಲ, ಆದ್ದರಿಂದ ತಾವು ಮನೆಯಲ್ಲೇ ಕೂತು ಅಲ್ಲಿ ಮನೆಯಲ್ಲಿ ಯೋಗ ಮಾಡಬಹುದು ಅಥವಾ ಬೇರೆ ಥರ ನಾನಾ ಥರ ವ್ಯಾಯಾಮ ಮಾಡಬಹುದು, ಪ್ರಾಣಾಯಾಮ ಮಾಡಬಹುದು. ನಿಮ್ಮ ಮನೆಯ ಮಾಡಿಯ ಮೇಲೆ ಸ್ವಲ್ಪ ಜಾಗ ಇದ್ದರೆ ಅಲ್ಲಿ ವಾಕಿಂಗ್ ಕೂಡ ಮಾಡಬಹುದು. ಈಗ ಶುಗರ್ ಕಾಯಿಲೆಯವರಿಗೆ ನಿದ್ದೆ ಬಗ್ಗೆ ಮಾತಾಡಬೇಕಂದ್ರೆ ತಾವು ದಿನನಿತ್ಯ 6 ರಿಂದ 8 ಗಂಟೆ ನಿದ್ದೆ ಮಾಡಬೇಕು. ನಿದ್ದೆ ಬರಲಿದ್ದರೆ ತಾವು ಆವಾಗ ನಿಮ್ಮ ಇಷ್ಟವಾದ ಯಾವುದೇ ಸಂಗೀತವನ್ನು ಕೇಳಬೇಕು ಅಥವಾ ಒಂದು ಇಷ್ಟವಾದ ನಿಮ್ಮ ಯಾವ ಪುಸ್ತಕವನ್ನು ಓದಬೇಕು ಅಥವಾ ಇಂಡೋರ್ ಗೇಮ್ ಕೂಡ ಆಡಬಹುದು. ಬಹಳ ಕಾಲ ಟಿವಿ ಮತ್ತು ಮೊಬೈಲ್ ಅನ್ನು ಬಳಸಬೇಡಿ. ಬಹಳಷ್ಟು ಕೋವಿಡ್ ವಾರ್ತೆಗಳನ್ನು ಕೇಳಿ ತಮಗೆ ಟೆನ್ಷನ್ ಬರಬಹುದು. ಆ ಟೆನ್ಷನ್ ಇಂದ ಶುಗರ್ ಕೂಡ ಹೆಚ್ಚಾಗಬಹುದು. ಇದರಿಂದ ಬಹಳ ಚಿಂತನೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಆದಷ್ಟು ಮನೆಯಲ್ಲಿ ಇರೋದು ಪ್ರಯತ್ನ ಮಾಡಿ. ಹೆಚ್ಚಿನದು ಏನಾದ್ರು ಸಮಸ್ಯೆ ಬಂದರೆ ನಿಮ್ಮ ಫ್ಯಾಮಿಲಿ ಡಾಕ್ಟರನ್ನು ಸಂಪರ್ಕಿಸಿ. ಮನೆ ಹೊರಗಡೆ ಹೋಗುವ ಸಂದರ್ಭ ಬಂದರೆ ತಾವು ಅಷ್ಟೇ ಹೋಗಿ, ಇಲ್ಲವಾದರೆ ಹೋಗೋದನ್ನು ಅವಾಯ್ಡ್ ಮಾಡಿ. ಇನ್ ಕೇಸ್ ಹೊರಗೆ ಹೋಗುದು ಬಂದರೆ ತಾವು ಫೇಸ್ ಮಾಸ್ಕ್ ಅನ್ನು ಧರಿಸಬೇಕು ಹಾಗೂ ಸುರಕ್ಷಿತ ಅಂತರವನ್ನು ಕಾಯ್ಕೊಂಡು ಹೋಗಬೇಕು. 1 ಮೀಟರ್ಷ್ಟು ಮಿನಿಮಮ್ ಸುರಕ್ಷಿತ ಅಂತರವನ್ನು ತಾವು ಕಾಯ್ಕೋಬೇಕು. ಮತ್ತೆ ಮನೆಗೆ ಬಂದ ತಕ್ಷಣ ತಾವು ತಮ್ಮ ಕೈಯನ್ನು ತಕ್ಷಣ ಸೋಪ್ ವಾಟರ್ನಿಂದ ತೊಳೆಯಬೇಕು ಹಾಗೂ ಸ್ಯಾನಿಟೈಸರ್ನನ್ನು ಬಳಸಬೇಕು. ಯಾವ ಕಾಲಕ್ಕೂ ಒಂದೇ ಕಡೆ ಕೂತು ಇದು ಮಾಡಬಾರ್ದು, ಗದ್ದಲ ಮಾಡಬಾರ್ದು. ಆದರೆ ಆರೋಗ್ಯ ಇಲಾಖೆಯವರು ನಿಮ್ಮ ಸತತ ನಿಮ್ಮ ಸೇವೆಯಲ್ಲಿದ್ದಾರೆ. ಯಾವ ತೊಂದರೆ ಬಂದರೆ ಅವರನ್ನು ಸಂಪರ್ಕಿಸಬಹುದು. ಸಹಕಾರ ನಿಯಮವನ್ನು ಉಲ್ಲಂಘಿಸಬೇಡಿ. ಮತ್ತೆ ಮನೆಯಲ್ಲಿರೋದು ಎಲ್ಲಕ್ಕಿಂತ ಒಳ್ಳೆಯದು. ತಮ್ಮ ಆರೋಗ್ಯವನ್ನು ಕಾಯ್ಕೊಂಡು ಪಾಸಿಟಿವ್ ಆಗಿ ವಿಚಾರ ಮಾಡಬೇಕು. ನೆನಪಿರಲಿ, ಗಾಬರಿ ಆಗುವಂಥದ್ದು ಏನಿಲ್ಲ, ಆದರೆ ತಾವು ಜಾಗ್ರತೆಯನ್ನು ಕಾಯಬೇಕು. ಥಿಂಕ್ ಪಾಸಿಟಿವ್, ಸ್ಟೇ ಹೋಮ್, ಸ್ಟೇ ಸೇಫ್. ವಂದನೆಗಳು.